ಬಜರಂಗದಳದ ವಿಎಚ್ಪಿಯಿಂದ ಈಗ ಬಿ ಸಿ ರೋಡ್ ಚಲೋ ಕಾರ್ಯವನ್ನು ನೀಡಿದ್ದಾರೆ. ಬಜರಂಗದಳ ಹಾಗೂ ವಿಎಚ್ಪಿ ಇಬ್ಬರೂ ಕೂಡ ಈಗ ಬಿ ಸಿ ರೋಡ್ ಚಲೋಗೆ ಕರೆ ನೀಡಿದ್ದಾರೆ. ಬಿ ಸಿ ರೋಡಲ್ಲಿ ಜಮಾಯಿಸ್ತಾ ಇದ್ದಾರೆ ಈಗ ಹಿಂದೂ ಕಾರ್ಯಕರ್ತರು. ಕೇಸರಿ ಶಾಲ್ ಹಾಕಿ ಅಲ್ಲಲ್ಲಿ ಜಮಾಯಿಸ್ತಾ ಇದ್ದಾರೆ. ಬಿ ಸಿ ರೋಡ್ನಲ್ಲಿ ಈಗ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಇದು ಮಂಗಳೂರಿನ ಬಂಟ್ವಾಳದಲ್ಲಿ ಬಿ ಸಿ ರೋಡ್ ಚಲೋ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. ಎಸ್ ಪಿ ಯತೀಶ್ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಖಾಕಿ ಕಣ್ಗಾವಲನ್ನು ಇಡಲಾಗಿದೆ. ಬಂಟ್ವಾಳದಲ್ಲಿ ಬಜರಂಗದಳ ಮತ್ತು ವಿಎಚ್ಪಿ ಬಿ ಸಿ ರೋಡ್ ಚಲೋಗೆ ಕರೆ ನೀಡಿದ್ದಾರೆ. ಬಿ ಸಿ ರೋಡ್ನಲ್ಲಿ ಈಗ ಹಿಂದೂ ಕಾರ್ಯಕರ್ತರು ಜಮಾಯಿಸ್ತಾ ಇದ್ದಾರೆ. ಕೇಸರಿ ಶಾಲ್ ಹಾಕಿ ಅಲ್ಲಲ್ಲಿ ಜಮಾಯಿಸ್ತಾ ಇದ್ದಾರೆ. ಬಿಗಿ ಬಂದೋಬಸ್ತ್ ಕೂಡ ಮಾಡಿದ್ದಾರೆ. ಹೆಚ್ಚುವರಿ ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡಿದ್ದಾರೆ. ಎಸ್ ಪಿ ಯತೀಶ್ ಅವರ ನೇತೃತ್ವದಲ್ಲಿ ಈಗ ಖಾಕಿ ಕಣ್ಗಾವಲನ್ನು ಇಡಲಾಗಿದೆ. ಸದ್ಯಕ್ಕೆ ಅಲ್ಲೊಂದಿಷ್ಟು ಪ್ರತಿಭಟನೆಯನ್ನು ಹೋರಾಟವನ್ನು ಮಾಡಲಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಸುಖಪಾಲ್ ಪೊಳಲಿ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಯಾಕೆ ಇವತ್ತು ಬಜರಂಗದಳ ಮತ್ತು ವಿ ಎಚ್ ಪಿ ಅವರು ಬಿ ಸಿ ರೋಡ್ ಚಲೋಗೆ ಕರೆಯನ್ನು ಕೊಟ್ಟಿರುವಂಥದ್ದು, ಅದರ ಜೊತೆಗೆ ಏನಿವತ್ತು ಕಾರ್ಯಕ್ರಮ? ಈಗಾಗಲೇ ವಿ ಎಚ್ ಪಿ ಮತ್ತು ಬಜರಂಗದಳದವರು ಇವತ್ತು ಬೀಚ್ ರೋಡು ಚಲೋಗೆ ಕರೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಸಾಕಷ್ಟು ಬಂದೋಬಸ್ತನ್ನು ಮಾಡಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಅರುಣ್, ಕಳೆದ ಸೆಪ್ಟೆಂಬರ್ 12ನೇ ಅಂದು ಮಂಗಳೂರಿನಲ್ಲಿ ನಡೆದಿರುವಂಥ ನಾಗಮಂಡಲದ ಘಟನೆಯನ್ನು ಖಂಡಿಸಿ ನಡೆದಿರುವಂಥ ಪ್ರತಿಭಟನೆಯ ಸಂದರ್ಭದಲ್ಲಿ ವಿ ಎಚ್ ಪಿ ಮುಖಂಡ ಶರಣ್ ಪಂಪೇಲ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ ಸೋಮವಾರ ಈದ್ ಮಿಲಾದ್ನ ಮೆರವಣಿಗೆ ಬರುತ್ತೆ, ಆ ಸಂದರ್ಭದಲ್ಲಿ ಅದನ್ನು ಸರ್ಕಾರ ತಡೆಯಬೇಕು, ಮೆರವಣಿಗೆಗೆ ಆಸ್ಪದ ಕೊಡಬಾರ್ದು ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನು ಬಂಟ್ವಾಳದ ಒಬ್ಬ ಮಾಜಿ ಪುರಸಭೆಯ ಅಧ್ಯಕ್ಷ ಒಂದು ಆಡಿಯೋವನ್ನು ಬಿಡ್ತಾರೆ. ಆಡಿಯೋದಲ್ಲಿ ಹೇಳಿರುವಂತೆ ಆವತ್ತು ನಾವು ಮೆರವಣಿಗೆ ಮಾಡಿಯೇ ಮಾಡ್ತೇವೆ, ನೀವು ದಂಬಿದ್ದರೆ ಈ ಬೀಚ್ ರೋಡಿಗೆ ಬನ್ನಿ ಅನ್ನುವಂಥದ್ದನ್ನು ಶರಣ್ ಪಂಪೇಲ್ಗೆ ಒಂದು ಆಡಿಯೋದ ಮೂಲಕ ಒಂದು ಸವಾಲನ್ನು ಹಾಕ್ತಾರೆ. ಆ ಸವಾಲು ಹಾಕಿದಂಥ ಇಬ್ಬರು ಏನು ಇದ್ದಾರೆ ಅವರ ಮೇಲೆ FIR ಅನ್ನು ದಾಖಲು ಮಾಡಲಾಗಿದೆ. ಅದರ ಬಳಿಕ ಆ ಸವಾಲನ್ನು ನಾವು ಸ್ವೀಕರಿಸಿದ್ದೇವೆ ಅನ್ನುವಂಥದ್ದನ್ನು ಬಜರಂಗದಳದ ಕಾರ್ಯಕರ್ತರು ಮುಖಂಡರು ಹೇಳಿರುವಂಥದ್ದು. ಬಜರಂಗದಳದ ಮುಖಂಡ ಪುನೀತ್ ಅವರ ಪೋಸ್ಟ್ ಮಾಡೋದ್ರ ಮೂಲಕ ನಾವು ಅದನ್ನು ಸ್ವೀಕಾರ ಮಾಡಿದ್ದೇವೆ, ಹಾಗಾಗಿ ನಾವು ಆ ದಿನ ಬಂದೇ ಬರ್ತೇವೆ ಅನ್ನುವಂಥದ್ದು. ಅದೇ ರೀತಿಯಲ್ಲಿ ಇವತ್ತು ಬೀಚ್ ರೋಡ್ ಚಲೋ ಕಾರ್ಯಕ್ರಮವನ್ನು ಹಾಕಿ ಇಲ್ಲಿಗೆ ಬಂದಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಕೇಸರಿ ಸಾಲುಗಳನ್ನು ಹಾಕ್ಕೊಂಡು ಮುಖಂಡರುಗಳು ಕಾರ್ಯಕರ್ತರು ಈ ಒಂದು ಬೀಚ್ ರೋಡ್ನ ರಕ್ತೇಶ್ವರಿ ದೇವಸ್ಥಾನದ ಮುಂಭಾಗದಲ್ಲಿ ಸೇರಿದ್ದಾರೆ. ಇವತ್ತು ಮೆರವಣಿಗೆಯೂ ಇದೇ ದಾರಿಯಲ್ಲಿ ಬರುತ್ತೆ, ಅಂದರೆ ಈ ಭಾಗದಲ್ಲಿ, ಅಂದರೆ ಪೊಲೀಸರು ಯಾವ ರೀತಿಯಲ್ಲಿ ಇಲ್ಲಿ ಸನ್ನದ್ಧರಾಗಿದ್ದಾರೆ ಈ ಭಾಗದಲ್ಲಿ ಮೆರವಣಿಗೆ ಬರುತ್ತೆ. ಆ ಸಂದರ್ಭದಲ್ಲಿ ಮೆರವಣಿಗೆ ಬಂದಂಥ ಸಂದರ್ಭದಲ್ಲಿ ಇವರು ಇಲ್ಲಿ ನಿಂತು ನಾವು ಬಂದಿದ್ದೇವೆ, ನಿಮ್ಮ ಸವಾಲನ್ನು ಸ್ವೀಕರಿಸಿದ್ದೇವೆ ಅನ್ನುವಂಥದ್ದನ್ನು ಹೇಳಿಕೊಳ್ಳಿಕ್ಕೆ ಇಲ್ಲಿ ಬಂದು ಇಷ್ಟೊಂದು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಸೇರಿದ್ದಾರೆ. ಆದರೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಸ್ವತಃ ಎಸ್ ಪಿ ಯತೀಶ್ ಅವರ ನೇತೃತ್ವದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಭದ್ರತೆಯನ್ನು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ತೊಂದರೆಗಳಾಗಬಾರ್ದು ಅನ್ನುವಂಥದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ಕರೆಸಿಕೊಂಡಿದ್ದಾರೆ. ಕೇವಲ ಬೀಚ್ ರೋಡ್ ನಗರ ಭಾಗದಲ್ಲೇ 1000 ಅಧಿಕ ಪೊಲೀಸರನ್ನು, ಹಿರಿಯ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ. ಒಂದು ವೇಳೆ ಮೆರವಣಿಗೆ ಬಂದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಅಹಿತಕರ ಘಟನೆಗಳು ಆಗ್ಬೋದು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಹಿಂದೂ ಕಾರ್ಯಕರ್ತರು ಇದ್ದಾರೆ. ಇನ್ನೊಂದು ಭಾಗದಲ್ಲಿ ಮೆರವಣಿಗೆ ಇವತ್ತು ಈದ್ ಮಿಲಾದ್ನ ಮೆರವಣಿಗೆ ಇರುವಂಥ ಕಾರಣಕ್ಕಾಗಿ ಪ್ರತಿ ವರ್ಷದಂತೆ ಈ ಭಾಗಕ್ಕೆ ಏನಾದರೂ ಬಂದರೆ ಆ ಸಂದರ್ಭದಲ್ಲಿ ಏನಾದರೂ ತೊಂದರೆ ಆಗ್ಬೋದು ಅನ್ನುವಂಥ ಹಿನ್ನೆಲೆಯಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಬಂದೋಬಸ್ತನ್ನು ಮಾಡಲಾಗಿದೆ. ಹೀಗಾಗಿ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಒಂದು ಕಡೆಯಲ್ಲಿ ಸವಾಲನ್ನು ಸ್ವೀಕರಿಸಿದ ಹಿಂದೂ ಕಾರ್ಯಕರ್ತರು ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿದ್ದಾರೆ, ಇನ್ನೊಂದು ಕಡೆಯಲ್ಲಿ ಪೊಲೀಸರು ಭದ್ರತೆಯನ್ನು ಕಲ್ಪಿಸಿದ್ದಾರೆ. ಯಾಕಂತ ಹೇಳಿದರೆ ಒಂದು ವೇಳೆ ಮೆರವಣಿಗೆ ಬಂದಂಥ ಸಂದರ್ಭದಲ್ಲಿ ಏನಾದರೂ ತೊಂದರೆ ಆಗ್ಬೋದು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಅವರು ಒಟ್ಟಿನಲ್ಲಿ ಮೆರವಣಿಗೆ ಬಂದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಇರುವಂಥದ್ದು ನಿರೀಕ್ಷೆ. ಯಾಕಂತ ಹೇಳಿದರೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಹಿಂದೂ ಕಾರ್ಯಕರ್ತರು ಸೇರಿದ್ದಾರೆ, ಜೊತೆಗೆ ಪೊಲೀಸರು ಅದನ್ನು ತಡೆಯುವಂಥ ಕೆಲಸ ಮಾಡ್ತಾರೆ. ಒಂದು ವೇಳೆ ಇವರು ಇಲ್ಲಿಂದ ಮೆರವಣಿಗೆ ಬರುವಂಥ ಏನು ಸ್ಥಳ ಇದೆ ಅಲ್ಲಿಗೇನಾದರೂ ಹೋಗುವಂಥ ಪ್ರಯತ್ನ ಮಾಡಿದರೆ ಅವರನ್ನು ತಡೆಯುವಂಥ ಕೆಲಸ ಮಾಡ್ತಾರೆ. ಪೊಲೀಸರು ಈಗಾಗಲೇ ಹಿಂದೂ ಮುಖಂಡರ ಹತ್ರ, ಕಾರ್ಯಕರ್ತರ ಹತ್ರ ವಿನಂತಿಸಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿರುವಂಥ ನಾವು ಏನು ಬ್ಯಾರಿಕೇಡ್ಗಳನ್ನು ಹಾಕ್ತೇವೆ, ಅಲ್ಲಿಂದ ಯಾವುದೇ ಕಾರಣಕ್ಕೂ ಮುಂಭಾಗಕ್ಕೆ ಹೋಗಬಾರ್ದು ಅನ್ನುವಂಥ ಒಂದು ಸೂಚನೆಯನ್ನು ಈಗಾಗಲೇ ಮುಖಂಡರುಗಳಿಗೆ ಕೊಟ್ಟಿದ್ದಾರೆ. ಅವರು ವಿ ಎಚ್ ಪಿ ಮತ್ತು ಬಜರಂಗದಳದ ಮುಖಂಡರು ಹೇಳಿರುವ ಪ್ರಕಾರ ನಾವು ಯಾವುದೇ ಕಾರಣಕ್ಕೂ ಇಲ್ಲಿಂದ ಆಚೆ ಹೋಗೋದಿಲ್ಲ, ಆದರೆ ನಾವು ಸವಾಲನ್ನು ಸ್ವೀಕರಿಸಿದ್ದೇವೆ, ಇಲ್ಲಿ ಬಂದು ಬೀಚ್ ರೋಡಲ್ಲಿ ಬಂದು ನಿಲ್ತೇವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಯಾರು ಆಡಿಯೋ ಮಾಡಿರುವಂಥ ವ್ಯಕ್ತಿ ಇದ್ದಾನೆ, ಆತ ಹೇಳಿದ್ದಾನೆ ಇವತ್ತು ಈದ್ ಮಿಲಾದ್ನ ಮೆರವಣಿಗೆ ಇದೆ, ಆ ಮೆರವಣಿಗೆ ಸಂದರ್ಭದಲ್ಲಿ ಶರಣ್ ಪಂಪೇಲ್ಗೆ ತಾಕತ್ತಿದ್ದರೆ, ಆತ ಗಂಡಸಾಗಿದ್ದರೆ ಇಲ್ಲಿಗೆ ಬರಬೇಕು, ನಾವು ನಮ್ಮ ಮೆರವಣಿಗೆಯು ಬರುತ್ತೆ ಅನ್ನುವಂಥದ್ದು. ಹಾಗಾಗಿ ಶರಣ್ ಪಂಪೇಲು ಇಲ್ಲಿಗೆ ಬರುವಂಥ ನಿರೀಕ್ಷೆ ಇದೆ. ಇಲ್ಲಿನ ಕಾರ್ಯಕರ್ತರು ಮುಖಂಡರು ಹೇಳಿರುವ ಪ್ರಕಾರ ಮೆರವಣಿಗೆ ಬರುವಂಥ ಸಂದರ್ಭದಲ್ಲಿ ಶರಣ್ ಪಂಪೇಲು ಇಲ್ಲಿಗೆ ಬರ್ತಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಸಹ ವಿ ಎಚ್ ಮುಖಂಡರು ಹೇಳಿರುವಂಥದ್ದು. ಅರುಣ್,
ಓಕೆ ಸುಖಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.